ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಅದೇ ರೀತಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆಲವೊಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟದ ಲೈಕ್ ಮಾಡೋದು. ಮೊದಲು ಬಂದುಬಿಟ್ಟು ಎಲ್ಲ ನೀಟ್ ಅದೇ ರೀತಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇನ್ನೇನು ನಿಮಗೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಪ್ರೊಸೆಸ್ ಮುಗಿತಾ ಬಂತು, ಇನ್ನೇನು ನೆಕ್ಸ್ಟ್ ಅಡ್ಮಿಷನ್ ಆಗ್ತೀರಾ, ಇನ್ನು ತರ್ಡ್ ರೌಂಡ್ ಒಂದೇ ಬಾಕಿ ಇರುತ್ತೆ. ಇಲ್ಲಿ ಮೇಯ್ನಾಗಿ ಗುಡ್ ನ್ಯೂಸ್ ಬಂದುಬಿಟ್ಟು ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಕೆಲವೊಂದು ಗುಡ್ ನ್ಯೂಸ್ ಮಾಹಿತಿಗಳು ಕೂಡ ಬಂದಿದ್ದಾವೆ. ಇಲ್ಲಿ ನಂಬರ್ ಒನ್ ಗುಡ್ ನ್ಯೂಸ್ ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ, ಇಲ್ಲಿ ಯಾವ ವಿದ್ಯಾರ್ಥಿಗಳು ಪಿ ಯು ಸಿ ಮುಗಿಸಿ ಸಿ ಇ ಟಿ ಅದೇ ರೀತಿ ನೀಟ್ ಕೌನ್ಸಿಲಿಂಗ್ಗೆ ಹಾಜರಾಗ್ತೀರಾ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬೇಸಿಕ್ ಆಗಿ ಮಾಹಿತಿಗಳಿರೋದಿಲ್ಲ, ಅಡ್ಮಿಷನ್ ಪ್ರೊಸೀಜರು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಆ ರೀತಿ ಬೇಸಿಕ್ ಮಾಹಿತಿಗಳು ಕೂಡ ಇರೋದಿಲ್ಲ. ಈ ಬಾರಿ ಕೆ ಎ ಅವರು ಏನು ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಪಿ ಯು ಕಾಲೇಜುಗಳು ಯಾವೆಲ್ಲ ವಿದ್ಯಾರ್ಥಿಗಳು ಪಿ ಯು ಕಾಲೇಜ್ನ ಹೋಗ್ತಿದ್ದಾರೆ ಅಲ್ಲೇ ಒಂದು ಪಿ ಯು ಕಾಲೇಜುಗಳಲ್ಲಿ ಒಂದು ಕೆ ಎ ಕೇಂದ್ರವನ್ನು ಕೂಡ ಆರಂಭಿಸೋಕ್ಕೆ ಚಿಂತನೆ ಕೂಡ ಮಾಡ್ತಾ ಇದೆ. ಅದರ ಬಗ್ಗೆ ಕೂಡ ಕೆ ಎ ಡೈರೆಕ್ಟ್ ಅವರು ಹೇಳಿದ್ದಾರೆ, ನಿಮಗೆ ಅಲ್ಲೇ ಪಿ ಯು ಅಲ್ಲಿ ನಿಮಗೆ ಇನ್ನು ವರ್ಷ ವರ್ಷ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಬರುತ್ತೆ, ನಿಮಗೆ ಹೆಲ್ಪ್ ಆಗದಿದ್ರು ಕೂಡ ನಿಮ್ಮ ಹಿಂದಿನ ಬ್ಯಾಚವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಂತರ ಎರಡನೇ ಮಾಹಿತಿ ನೋಡೋದಾದರೆ, ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಟಾಪರ್ಗಳಿದ್ದಾರೆ, ಟಾಪರ್ಗಳಿದ್ದಾರೆ, ಅವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಕೋರ್ಟ್ಗೆ ಹೋದ ನಂತರ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಮಾತಾಡ್ತಾಯಿದ್ರು. ಬಟ್ ಇಲ್ಲಿ ಲೇಟೆಸ್ಟಾಗಿ ಕೆ ಎ ಡೈರೆಕ್ಟರ್ ರಮ್ಯ ಮೇಡಮ್ ಹೇಳಿರೋ ಪ್ರಕಾರ, ಇಲ್ಲಿ ಟಾಪರ್ಸ್ಗಳು ಜಾಸ್ತಿ ಪ್ರಿಫರೆನ್ಸ್ ಮಾಡ್ತಾ ಇಲ್ವಂತೆ ಸಿ ಇ ಟಿ ಮುಖಾಂತರ ಹೋಗೋಕ್ಕೆ. ಇಲ್ಲಿ ಟಾಪರ್ಸ್ಗಳು ಯಾವುದೇ ರೀತಿ ಇಂಜಿನಿಯರಿಂಗ್ ಕೂಡ ಜಾಯ್ನ್ ಆಗ್ತಾ ಇಲ್ವಂತೆ, ಅವರು ನೀಟ್ ಅದೇ ರೀತಿ ಬೇರೆ ಕೋರ್ಸ್ಗಳಿಗೆ ಟಾಪರ್ಸು ಲೈಕ್ ಮಾಡ್ತಿದ್ದಾರಂತೆ, ಅವರು ಕೂಡ ವರ್ಷ ವರ್ಷ ಬೇರೆ ಕೋರ್ಸ್ಗೆ ಡಿಪೆಂಡ್ ಆಗ್ತಿದ್ದಾರಂತೆ. ಇಲ್ಲಿ ಟಾಪರ್ಸ್ಗಳು ಯಾವುದೇ ಕಾರಣಕ್ಕೂ ಇಂಜಿನಿಯರ್ನ ಬರ್ತಾ ಇಲ್ವಂತೆ. ಇದು ಇವತ್ತಿನ ಇಂಪಾರ್ಟೆಂಟ್ ಗುಡ್ ನ್ಯೂಸ್ಗಳು ವಿದ್ಯಾರ್ಥಿ.